ಕೇಂದ್ರದಲ್ಲಿ ಆಡಳಿತ ನಡೆಸುವವರು ಯಾವತ್ತೂ ಕೂಡ ಮುಸಲ್ಮಾನರಿಗೆ ಅದೇ ರೀತಿ ವಕ್ಫ್ ಆಸ್ತಿಗೆ ಪೂರಕವಾಗುವ ರೀತಿಯಲ್ಲಿ ವರ್ತಿಸ್ತಾರೆ ಅಂತ ಹೇಳಲಿಕ್ಕೆ ನಮಗೆ ಆಗುವುದಿಲ್ಲ. ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಬೇಕು. ಮಸೀದಿಗಳಿಗೆ, ಅದೇ ರೀತಿ ಬಡವರಿಗೆ, ಅದೇ ರೀತಿ ಬೇರೆ ಬೇರೆ ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ ವಕ್ಫ್ ಆಸ್ತಿ ಖಂಡಿತ ಯಾರಿಗೆ ಸಲ್ಲಬೇಕು ಅವರಿಗೆ ಸಲ್ಲಬೇಕು. ವಕ್ಫ್ ಏನು ಆಸ್ತಿ ಇದೆಯೋ ಅದನ್ನು ಸರ್ಕಾರ ಹೇಳುವಂಥ ರೀತಿಯಲ್ಲಿ ಅದನ್ನು ವಿನಿಯೋಗಿಸಬೇಕು. ಅದೇ ರೀತಿ ವಕ್ಫ್ ಮಂಡಳಿಗೆ ಮುಸ್ಲಿಮೇತರನ್ನು ಕೂಡ ಸೇರಿಸಬೇಕು ಎಂಬಿತ್ಯಾದಿ ಕೆಲವೊಂದು ನಿಯಮಗಳನ್ನು ಅಲ್ಲಿ ತರಲಾಗ್ತಿದೆ ಅಂತ ಹೇಳಿ ನಮಗೆ ತಿಳಿದು ಬಂದಿದೆ. ಇವತ್ತು ನೋಡಿ, ಒಂದು ಈ ವಕ್ಫ್ ಮಂಡಳಿ ಎಂಬುದು ನಮ್ಮ ಸಂವಿಧಾನ ಅದಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ನೀಡಿದೆ. ಸಂವಿಧಾನದ ಒಂದು ಭಾಗವಾಗಿ ಏನೋ ಮುಸಲ್ಮಾನರಿಗೆ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಅವರದ್ದೇ ಆದಂತಹ ಧಾರ್ಮಿಕ ಆಚಾರ ಏನಿದೆಯೋ ಅದನ್ನು ಪಾಲಿಸುವಂತಹ ಸ್ವಾತಂತ್ರ್ಯವನ್ನು ಸಂವಿಧಾನ ನೀಡಿದೆ. ಅದು ವೈವಾಹಿಕ ಕ್ಷೇತ್ರದಲ್ಲಿ, ಅದೇ ರೀತಿ ವಕಫ್ ಮತ್ತಿತರ ಕೆಲವೊಂದು ನಿರ್ದಿಷ್ಟ ವಿಚಾರಗಳಲ್ಲಿ ಸಂವಿಧಾನ ನಮಗೆ ಧಾರ್ಮಿಕತೆಯ ಆಧಾರದಲ್ಲಿ ಅದನ್ನು ನಿರ್ವಹಿಸಲಿಕ್ಕೆ ಅನುಮತಿ ನೀಡಿದೆ. ನಿಜವಾಗಿ ಹೇಳುವುದಾದರೆ ಇದೊಂದು ಏನು ಸುಧಾರಣೆ ವಕ್ಫ್ ಆಸ್ತಿಗಳ ಬಗ್ಗೆ. ಇವತ್ತು ನಮ್ಮ ದೇಶದಲ್ಲಿ ರೈಲ್ವೆ ಮತ್ತು ರಕ್ಷಣಾ ಇಲಾಖೆಯ ನಂತರ ಅತೀ ಹೆಚ್ಚು ಏನು 62 ಲಕ್ಷ ಎಕರೆ ಜಾಗ ವಕ್ಫ್ ಮಂಡಳಿಯ ಅಧೀನದಲ್ಲಿದೆ. ಇದರಲ್ಲಿ ಕೆಲವೊಂದು ಸುಧಾರಣೆಗಳು ಜನರಿಗೆ, ಮುಸಲ್ಮಾನರಿಗೆ, ದೇಶಕ್ಕೆ ಒಳಿತಾಗುವಂಥ ಸುಧಾರಣೆಗಳು ತರುವುದನ್ನು ಯಾರೂ ವಿರೋಧಿಸುವುದಿಲ್ಲ. ಈಗ ಏನು ವಕ್ಫ್ ಇದರಲ್ಲಿ ಓಬಿರಾಯನ ಕೆಲವೊಂದು ಕಾನೂನುಗಳು ಇರಬಹುದು, ಅದನ್ನು ಆ ವಕ್ಫ್ ಆಸ್ತಿಗಳಿಗೆ ಮತ್ತು ಅದನ್ನು ನಿರ್ವಹಿಸುವವರಿಗೆ ಮುಸಲ್ಮಾನ ಇಡೀ ಸಮಾಜಕ್ಕೆ ಒಳಿತಾಗುವ ರೀತಿಯಲ್ಲಿ ಸುಧಾರಣೆ ತಂದರೆ ಯಾವುದೇ ಅಡ್ಡಿ ಇಲ್ಲ. ಆದರೆ ಈಗ ಇವರು ನಮ್ಮ ಕೇಂದ್ರದಲ್ಲಿ ಆಡಳಿತ ನಡೆಸುವವರು ಯಾವತ್ತೂ ಕೂಡ ಮುಸಲ್ಮಾನರಿಗೆ ಅದೇ ರೀತಿ ವಕ್ಫ್ ಆಸ್ತಿಗೆ ಪೂರಕವಾಗುವ ರೀತಿಯಲ್ಲಿ ವರ್ತಿಸ್ತಾರೆ ಅಂತ ಹೇಳಲಿಕ್ಕೆ ನಮಗೆ ಆಗುವುದಿಲ್ಲ. ಈ ತನಕ ಇರುವಂತಹ ಅನುಭವಗಳು ಮುಸಲ್ಮಾನರನ್ನು ಬದಿಗೊತ್ತಿ ದೇಶವನ್ನು ನಡೆಸುವಂತಹ ಒಂದು ಪಕ್ಷದಿಂದ ಖಂಡಿತ ನ್ಯಾಯವನ್ನು ನಾವು ನಿರೀಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಮುಸ್ಲಿಂ ಸಮಾಜಕ್ಕೆ ಅದರ ಬಗ್ಗೆ ಅನುಮಾನಗಳಿವೆ. ಈ ಅನುಮಾನಗಳನ್ನು ಇಲ್ಲವಾಗಿಸಬೇಕು. ಈಗಾಗಲೇ ಏನು ಪಾರ್ಲಿಮೆಂಟಿನಲ್ಲಿ ಮಂಡಿಸಿದಂಥ ಈ ಒಂದು ಮಸೂದೆಯನ್ನು ಅದು ಸರ್ವಪಕ್ಷದ ಒಂದು ಏನು ಅದಕ್ಕೆ ಪರಾಮರ್ಶೆ ನಡೆಸಲಿಕ್ಕೆ ಬಿಟ್ಟು ಕೊಡಲಾಗಿದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಏನು ವೇಣುಗೋಪಾಲ್ರವರು ಮತ್ತಿತರ ಕೆಲವೊಂದು ಸಂಸದರು ಪಾರ್ಲಿಮೆಂಟಲ್ಲಿ ಅದರ ವಿರುದ್ಧ ಶಬ್ದ ಎತ್ತಿದ್ದಾರೆ. ಏನೇ ಆಗಲಿ ವಕ್ಫ್ ಆಸ್ತಿ ಅದೊಂದು ದೊಡ್ಡ ಒಂದು ಮುಸ್ಲಿಂ ಸಮಾಜಕ್ಕೆ ಇರುವಂತಹ ಒಂದು ದೊಡ್ಡ ಒಂದು ಆದಾಯದ ಮೂಲ. ಅದನ್ನು ಸರಿಯಾದ ರೀತಿಯಲ್ಲಿ ವಿನಿಯೋಗಿಸಬೇಕು. ಮಸೀದಿಗಳಿಗೆ, ಅದೇ ರೀತಿ ಬಡವರಿಗೆ, ಅದೇ ರೀತಿ ಬೇರೆ ಬೇರೆ ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ, ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಆ ಸ್ವತ್ತನ್ನು ಬಳಸುವುದು ಖಂಡಿತ ಅದು ಆ ಅಲ್ಲಾಹನು ದೇವರು ಇಷ್ಟಪಡುವಂತಹ ಒಂದು ವಿಚಾರ. ಅದು ಯಾವತ್ತೂ ಕೂಡ ಈಗಾಗಲೇ ನಮಗೆ ಗೊತ್ತಿದೆ, ಈ ವಸ್ತು ವಕ್ಫ್ ಆಸ್ತಿ ಬಹಳಷ್ಟು ದುರ್ಬಳಕೆ ಆಗಿದೆ. ದೊಡ್ಡ ದೊಡ್ಡ ರಾಜಕಾರಣಿಗಳು ಕೂಡ ಈ ವಸ್ತು ಈ ವಕ್ಫ್ ಆಸ್ತಿಯನ್ನು ಕಬಳಿಸಿದ್ದಾರೆ. ಅದನ್ನು ತನಿಖೆ ಮಾಡಬೇಕು. ವಕ್ಫ್ ಆಸ್ತಿ ಖಂಡಿತ ಯಾರಿಗೆ ಸಲ್ಲಬೇಕು ಅವರಿಗೆ ಸಲ್ಲಬೇಕು. ಅದನ್ನು ರಾಜಕಾರಣಿಗಳು ಕಬಳಿಸಿದ ದೊಡ್ಡ ಮಹಾಪಾಪ ಅದು. ಇದನ್ನು ನಮ್ಮ ಕರ್ನಾಟಕದಲ್ಲಿ ಕೂಡ ಕೆಲವೊಂದು ಅದರ ಬಗ್ಗೆ ವಿಚಾರಗಳು, ಕೆಲವೊಂದು ಗೊಂದಲಗಳೆಲ್ಲ ಆಗಿದೆ. ಏನು ವಿಧಾನ ಮಂಡಳದಲ್ಲಿ ಆ ಬಗ್ಗೆ ಚರ್ಚೆಗಳು ಸಾಕಷ್ಟು ಆಗಿವೆ. ಆದರೆ ಅದನ್ನು ಆ ಪುಸ್ತಕವನ್ನೇ ಮುಚ್ಚಿಡಲಾಗಿದೆ. ಈಗ ಅದರ ಬಗ್ಗೆ ಯಾರೂ ಮಾತಾಡ್ತಿದ್ದಿಲ್ಲ. ಅದರ ಬಗ್ಗೆ ತನಿಖೆ ಆಗಬೇಕು. ಯಾರೆಲ್ಲ ಈ ವಕ್ಫ್ ಆಸ್ತಿಯನ್ನು ಕಬಳಿಸಿದ್ದಾರೋ ಅವರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕಂತ